ಬಿಗ್ ಬಾಸ್ ಗಲಾಟೆಗಳ ಮೂಲಕವೇ ಜನರಿಗೆ ಮನರಂಜನೆ ನೀಡಿದ್ದು ಜಾಸ್ತಿ ಅದರಿಂದಲೇ ಹೆಚ್ಚು ಸುದ್ದಿಯಾದ ಸೀಸನ್ ಇದು ಈ ಸೀಸನ್ ನಲ್ಲಿ ಹೆಚ್ಚಿನವರು ನಟರೇ ಆಗಿದ್ದಾರೆ ಹಾಗಿದ್ರೆ ಬನ್ನಿ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಗಳ ಮೊದಲು ನಟಿಸಿದ ಧಾರಾವಾಹಿ ಯಾವುದೆಂದು ಅದರ ಮಾಹಿತಿ ಇಲ್ಲಿದೆ ನೋಡಿ ಕಾರ್ತಿಕ್ ಮಹೇಶ್ ನಟನಾ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸಿಕೊಂಡು ಬಂದವರು ಇವರು ಕನ್ನಡ ಮಾತ್ರವಲ್ಲದೆ ಇತರ ಭಾಷೆಗಳನ್ನು ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರು ಮೊದಲು ನಾಯಕನಾಗಿ ನಟಿಸಿದ ಸೀರಿಯಲ್ ಖುಷಿ ಸಂಗೀತ ಶೃಂಗೇರಿ ಸಹ ಕಿರುತೆರೆ ಮೂಲಕವೇ ನಟನಾ ಲೋಕಕ್ಕೆ ಕಾಲಿಟ್ಟಿದ್ದು ಸಂಗೀತ ಅರಹರ ಮಹಾದೇವ ಸೀರಿಯಲ್ನಲ್ಲಿ ಸತಿಯ ಪಾತ್ರ ಮಾಡುವ ಮೂಲಕ ಜನಪ್ರಿಯತೆ ಗಳಿಸಿದ್ದರು. ತನಿಷಾ ಕುಪ್ಪಂಡ ಸೀರಿಯಲ್ ಮತ್ತು ಹಲವು ಸಿನಿಮಾಗಳಲ್ಲಿ ನಟಿಸಿ ಸುದ್ದಿಯಾಗಿದ್ದರು ಇವರು ಹಳ್ಳಿ ದುನಿಯಾ ಎನ್ನುವ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಿತರಾಗಿದ್ದರು ಅಶ್ವಿನಿ ನಕ್ಷತ್ರ ಸಾಕ್ಷಿ ಎನ್ನುವ ಸೀರಿಯಲ್ಗಳಲ್ಲಿ ಇವರು ನಟಿಸಿದ್ದಾರೆ ವಿನಯ್ ಗೌಡ ಅವರನ್ನ ಜನರು ಗುರುತಿಸಿದ್ದು ಶಿವನಾಗಿ ಒಂದೆರಡು ಸೀರಿಯಲ್ಗಳಲ್ಲಿ ಶಿವನ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದ ವಿನಯ್ ಇತ್ತೀಚಿನ ದಿನಗಳಲ್ಲಿ ನೆಗೆಟಿವ್ ಶೇಡ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಆದರೆ ಇವರು ನಟಿಸಿದ ಮೊದಲ ಧಾರಾವಾಹಿ ಅಂಬಾರಿ ಅನ್ನೋದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಬಾಲನಟಿಯಾಗಿ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಮ್ರತಾ ಗೌಡ ಹೆಚ್ಚಾಗಿ ಗಮನ ಸೆಳೆದಿದ್ದು ಪುಟ್ಟಗೌರಿ ಮದುವೆ ಮತ್ತು ನಾಗಿಣಿ ಸೀರಿಯಲ್ ಮೂಲಕ ಆದರೆ ಇವರು ನಟಿಸಿದ ಮೊದಲ ಧಾರಾವಾಹಿ ಕೃಷ್ಣಾ ರುಕ್ಮಿಣಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಮಿಂಚುತ್ತಿರುವ ಮೈಕಲ್ ಅಜೋಯ್ ಬಿಗ್ ಬಾಸ್ಗೆ ಬರುವ ಮುನ್ನ ಕನ್ನಡಿಗರಿಗೆ ಅಷ್ಟಾಗಿ ಪರಿಚಯವೇ ಇರಲಿಲ್ಲ ಇವರು ಮೊದಲಿಗೆ ರೋಡಿಸ್ನಲ್ಲಿ ಸ್ಪರ್ಧಿಸಿ ರನ್ನರ್ ಅಪ್ ಆಗುವ ಮೂಲಕ ಸುದ್ದಿಯಾಗಿದ್ದರು ಸ್ನೇಹಿತ್ ಗೌಡ ಬಂದೇ ಸೀರಿಯಲ್ನಲ್ಲಿಯೂ ನಟಿಸಿದ್ದರೂ ಬಿಗ್ ಬಾಸ್ಗೆ ಬಂದ ನಂತರ ಹೆಚ್ಚು ಜನಪ್ರಿಯತೆ ಪಡೆದರು ಇವರು ನಮ್ಮನೇ ಯುವರಾಣಿ ಸೀರಿಯಲ್ನಲ್ಲಿ ಪ್ರಣಾಮ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಕನ್ನಡದ ಹಲವಾರು ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿದ ಸಿರಿ ಅವರು ಸದ್ಯ ಪೋಷಕ ನಟರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂಬಿಕಾ ಇವರು ನಟಿಸಿದ ಮೊದಲ ಧಾರಾವಾಹಿ ರಂಗೋಲಿ ಧಾರಾವಾಹಿಯಲ್ಲಿ ಇವರು ಮಿಂಚಿದ್ದರು ಟ್ರಾನ್ಸ್ ಕ್ವೀನ್ ಪ್ರಶಸ್ತಿ ಪಡೆದಿದ್ದ ಮಾಡೆಲ್ ವನಜಾಕ್ಷಿ ಕನ್ನಡ ಜನರಿಗೆ ಹತ್ತಿರವಾದದ್ದು ಕಿರುತೆರಿಯ ರಿಯಾಲಿಟಿ ಶೋ ಸೂಪರ್ ಕ್ವೀನ್ ಮೂಲಕ ತಮ್ಮ ಕಾಮಿಡಿ ಮೂಲಕವೇ ಬಿಗ್ ಬಾಸ್ನಲ್ಲಿ ಜನಪ್ರಿಯತೆ ಪಡೆದಿರುವ ತುಕಾಲಿ ಸಂತೋಷ್ ಮೊದಲಿಗೆ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕಾಮಿಡಿ ಕಿಲಾಡಿಗಳಲ್ಲಿ ನಟಿಸುವ ಮೂಲಕ ಪರಿಚಿತರಾದರು ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಡೈಲಾಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು